ಲೋ ಅದಕ್ಕೆ ನಾನು ಹೇಳಿದ್ದು ಬೇಗ ಬರೋಣ ಅಂತ. ಟೈಮ್ 11 ಗಂಟೆ ಆಯಿತು, ಬಸ್ ಬೇರೆ ಸಿಗಲ್ಲ. ಬಸ್ ಯಾಕೋ, ರೂಮ್ ಇಲ್ಲೇ ಇದೆಯಲ್ವಾ, ಬಾ ಹೋಗೋಣ. ಯಾವ ರೂಮು? ಇಲ್ಲೇ ಗಣೇಶನ ರೂಮ್ ಐತಲ್ವಾ. ಏ ನಾನು ಮಾತ್ರ ಬರಲ್ಲಪ್ಪ, ನೀನು ಬೇಕಿರೇ ಹೋಗು. ಯಾಕೋ? ಲೋ ಅಲ್ಲಿ 1 ವರ್ಷದಿಂದ ಯಾರೋ ಸೂಸೈಡ್ ಮಾಡ್ಕೊಂಡಿದ್ರಂತೆ. ಲೋ ಬಾರಲೋ, ನೀನು ಅವೆಲ್ಲ ನಮ್ತೇನು, ಬಾ ಹೋಗೋಣ. ಏ ಬೇಕಿರೆ ನೀನೇ ಹೋಗು, ನಾನು ಮಾತ್ರ ಬರಲ್ಲಪ್ಪ. ಅಲ್ಲ ಕಣೋ, ಬಸ್ ಬೇರೆ ಇಲ್ಲ ಅಂತೀಯ? ಇಲ್ಲ ಹೇಳಿ, ಸ್ಟಾಪ್ ಅಲ್ವಾ, ಹೋಗ್ತೀನಿ ಬಿಡ. ಆಯ್ತು ಬಿಡಪ್ಪ, ನಿನ್ನ ಇಷ್ಟ. ಆ ಏರಿಯಾದಲ್ಲಿ ಕರೆಂಟ್ ಇಲ್ವಂತೆ, ಕಂಬ ಬಿದ್ದೋಗೈತಂತೆ. ಹೌದಾ? ನನ್ನ ಮೊಬೈಲಲ್ಲಿ ಫ್ಲ್ಯಾಶ್ ಬೇರೆ ಇಲ್ವಲ್ವೋ. ಲೋ ಇವತ್ತು ಹುಣ್ಣಿಮೆ ಐತಲ್ವಾ, ಬೆಳಕಿರುತ್ತೆ, ಹೋಗು. ಸರಿ ನಾ ಹೊರಡ್ತೀನಿ, ಹುಷಾರು. ಸರಿ ನಾನು ಹೊರಡ್ತೀನಪ್ಪ, ಇಲ್ಲೇ ಅಲ್ವಾ ರೂಮು. ಬಾಯ್. ಓಕೆ ಬಾಯ್. ಇದೇನಪ್ಪ, ರೂಮಲ್ಲಿ ಕರೆಂಟ್ ಬೇರೆ ಇಲ್ಲ. ಇವನ್ ಯಾಕೆ ಮಾಡುದ್ನಪ್ಪ ಈ ಟೈಮಲ್ಲಿ? ಲವ್ ಮಚ್ಚ, ಒಂದು 10,000 ರೂಪಾಯಿ ದುಡ್ಡು ಬೇಕಿತ್ತು ಕಣ, ಅರ್ಜೆಂಟು. ಲವ್ ನನ್ನ ಹತ್ರ ಎಲ್ಲ ಐತಾ ಲವ್? ಲವ್ ಮಚ್ಚ ನೋಡೋ, ಹೆಂಗಾದ್ರೂ ಅಡ್ಜಸ್ಟ್ ಮಾಡೋ. ಸರಿ ಹೇಳಿ, ಟೈಮ್ ಆಗೈತೆ, ನಾನು ಮಲಗಬೇಕಿಡಪ್ಪ.
ತೌ ನನ್ನ ಮಗನೇ ನೀನಾ? ಬರಲ್ಲ ಅಂತ ಅಂದೆ. ಆಯ್ತು ಒಳಗಡೆ ಬಾ. ಯಾಕೋ ಭಯ ಪಟ್ಕೊಂಬಿಟ್ಟೆ? ಭಯನಾ? ಭಯ ನನ್ನ ಡಿಕ್ಷನರಿಲೇ ಇಲ್ಲ ಕಣವು. ಡಿಕ್ಷನರಿಲೇನಿಲ್ಲ ಬಿಡು, ಆದರೆ ನಿನ್ನ ಮಕ್ಕದಲ್ಲಿ ಕಾಣಿಸ್ತಿದೆ. ಆಯ್ತು ಬಾರಪ್ಪ ಮಲಗನ, ಆಲ್ರೆಡಿ ಟೈಮ್ ಆಗೈತೆ. ಆ ಲಾಸ್ಟ್ಗೆ ತಗೊಂಡು ಮಲ್ಕೊ. ಓಕೆ ಸರ್. ಎಲ್ಲಿದೆಯೋ? ಇಲ್ಲೇ ಗಣೇಶ ರೂಮಲ್ಲಿ. ಅಲ್ಲೇಕ ಹೋದೆ? ನಮ್ಮ ರೂಮ್ ಇತ್ತಲ್ವಾ? ಇಲ್ಲೇ ಹತ್ತಿರದಲ್ಲಿ ಇತ್ತಲ್ವಾ, ಅದಕ್ಕೆ ಬಂದೆ. ರಘು ಬರ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ದ, ಮತ್ತೆ ನೀನು ಆ ರೂಮ್ ಹೋದ ಅಂತ ಹೇಳ್ದ, ಅದಕ್ಕೆ ನಾನು ನಿಂಗೆ ಫೋನ್ ಮಾಡಿದೆ. ಲೋ ಅವ್ನು ಇಲ್ಲೇ ಬಂದು ಮಲಗಿದಾನ ಕಣೋ. ಏನು ರಘು ಅಲ್ಲಿ ಬಂದವನ? ಹಾಗಾದ್ರೆ ಇದೆ ಯಾರು? ತಗೋ. ಹಲೋ, ಈಗ ರೀಚ್ ಆದ್ನ ರೂಮ್ಗೆ? ಏನೋ ಈಗ ರೀಚ್ ಆದ? ಇದೇ ನನ್ನ ಆರರ್ ಸ್ಟೋರಿ, ಹೋಮ್ ಅಲೋನ್. ಸ್ಟೋರಿ ಚೆನ್ನಾಗಿದೆ, ಟೈಟಲ್ ಚೇಂಜ್ ಮಾಡು.